सर श्रीनिवास, चंद्रशेखर आजाद सेवा ट्रस्ट ट्रस्टी नानिवत्तु चंद्रशेखर आजाद सेवा ट्रस्ट बग्गे मातड़ोकिना मुंचे दिन भगत सिंग राजगुरु सुखदेव अंत देशभक्तरु नम्म देशक्कागि प्राण त्याग माडिदवरन्न नेनेसिकोबेकागिदे। इंत ओंदु पुण्य दिनदंदु नावु डाक्टर बाबू कृष्णमूर्ति सर्न भेटी माड्तिरोदु ನಮ್ಮ ಪುಣ್ಯ। ನಮಗೆ ಚಂದ್ರಶೇಖರ್ ಆಜಾದ್ ಸೇವಾ ಟ್ರಸ್ಟ್ ಮಾಡೋದಕ್ಕೆ ಪೂರ್ಣ ಪ್ರೇರಕ ಶಕ್ತಿ ಬಾಬು ಕೃಷ್ಣಮೂರ್ತಿ ಸರ್, ಏಕೆಂದರೆ ನಾವು ಚಿಕ್ಕವರಿದ್ದಾಗ ನನಗೆ ಗೊತ್ತಿರೋ ಸ್ಕೂಲ್ ಡೇಸ್ ಕಾಲೇಜ್ ಡೇಸಲ್ಲಿ ಚಂದ್ರಶೇಖರ್ ಅವ್ರ ಬಗ್ಗೆ ತಿಳಿದಿರೋದು ಅಲ್ಪ ಸ್ವಲ್ಪ ತಿಳ್ಕೊಂಡಿದ್ದೀವಿ। ಅದಾದ ಮೇಲೆ ಬಾಬು ಕೃಷ್ಣಮೂರ್ತಿ ಸರ್ ಬರೆದಿರೋ ಅಜಯ ಎಂಬ ಗ್ರಂಥನ ಓದಿದ ಮೇಲೆ ನಮಗೆ ಚಂದ್ರಶೇಖರ್ ಆಜಾದ್ ಅವರ ಮೇಲಿರೋ ಗೌರವ ಅಭಿಮಾನ ಸ್ವಾಭಿಮಾನ ಎಲ್ಲ ಜಾಸ್ತಿ ಆಗಿದೆ। ಇದೇ ಕಾರಣ ನಾವು ಚಂದ್ರಶೇಖರ್ ಆಜಾದ್ ಟ್ರಸ್ಟ್ನ ಶುರು ಮಾಡೋದಕ್ಕೆ ಮೂಲ ಕಾರಣ ಆಗಿದೆ। ಇದರಿಂದ ನಮ್ಮ ಟ್ರಸ್ಟಿಂದ ಜನಸಾಮಾನ್ಯರಿಗೆ ಹೆಣ್ಣು ಮಕ್ಕಳಿಗೆ ಪ್ರಯೋಜನ ಬರೋ ಥರ ನಾವು ಉಚಿತ ಪಾರ್ಲರ್ ಕೋರ್ಸ್ ಮತ್ತು ಸ್ಪೋಕನ್ ಇಂಗ್ಲಿಷ್ ಕ್ಲಾಸಸ್ ಮತ್ತು ಮಕ್ಕಳಿಗೋಸ್ಕರ ಶ್ಲೋಕ ಕ್ಲಾಸಸ್ ಆರ್ಟ್ ಆ್ಯಂಡ್ ಕ್ರಾಫ್ಟ್ಸ್ ಎಲ್ಲ ನಮ್ಮ ಟ್ರಸ್ಟ್ ಕಡೆಯಿಂದ ಮಾಡಿಸ್ತಿದ್ದೀವಿ। ಇದಕ್ಕೆಲ್ಲ ನಮಗೆ ಮೂಲ ಪ್ರೇರಕ ಶಕ್ತಿ ಅಂದರೆ ಬಾಬು ಕೃಷ್ಣಮೂರ್ತಿ ಸರ್ ಅವರು। ಅವರು ಅಜಯ ಎಂಬ ಪುಸ್ತಕನ ಬಿಡುಗಡೆ ಮಾಡಿ ಅವ್ರ ಬಗ್ಗೆ ಬರೆದು ನಮಗೆಲ್ಲ ತಿಳಿಸೋದಕ್ಕೆ ಕಾರಣ ಆಗಿರೋದ್ರಿಂದನೇ ನಮಗೆ ಅವ್ರ ಬಗ್ಗೆ ಗೊತ್ತಾಗಿ ನಾವು ಅವ್ರ ಥರ ಏನಾದರೂ ಕೆಲವೊಂದು ಸೇವೆ ಮಾಡಬೇಕು ಅಂತ ಹೇಳಿಬಿಟ್ಟು ಈ ಟ್ರಸ್ಟ್ ಶುರು ಮಾಡಿದ್ದೀವಿ। ಬಾಬು ಕೃಷ್ಣಮೂರ್ತಿ ಸರ್ ಅವ್ರ ಬಗ್ಗೆ ನನಗೆ ತುಂಬ ಗೌರವ ಹೆಮ್ಮೆ ಇದೆ। ಅವರು ಅಜಯ ಪುಸ್ತಕ ಬರೆಯೋದಕ್ಕೋಸ್ಕರ ಎಷ್ಟು ಶ್ರಮ ಪಟ್ಟಿದ್ದಾರೆ, ಎಷ್ಟು ಹೋರಾಡಿದ್ದಾರೆ, ಎಷ್ಟು ಅವ್ರ ಬಗ್ಗೆ ತಿಳ್ಕೊಂಡು ಬರೆದಿದ್ದಾರೆ ಅಂದರೆ ಅವರು ಚಂದ್ರಶೇಖರ್ ಆಜಾದ್ ಅವರ ಜೊತೆ ಒಡನಾಟ ಇದ್ದವ್ರ ಜೊತೆ ಹೋಗಿ ಮಾತಾಡಿ ಅವ್ರ ಜೊತೆ ಹೋರಾಡಿದವರಂಥವ್ರನ್ನು ಹೋಗಿ ಮಾತಾಡಿಸಿ ಚಂದ್ರಶೇಖರ್ ಅವ್ರ ಬಗ್ಗೆ ತಿಳ್ಕೊಂಡು ಅವ್ರ ಬಗ್ಗೆ ಬರೆದು ನಮಗೆ 1974 ಬೆಂಗಳೂರಲ್ಲಿ ಅಜಯ ಎಂಬ ಪುಸ್ತಕನ ಬಿಡುಗಡೆ ಮಾಡ್ತಾರೆ। ಇದೇ ನಮಗೆ ಮೂಲ ಕಾರಣ। ನಾವು ಏನಾದರೂ ಒಂದು ಚಂದ್ರಶೇಖರ್ ಆಜಾದ್ ಅವರ ಬಗ್ಗೆ ಅವರ ಹೆಸರನ್ನು ಮುಂದೆ ತರಬೇಕು ಅನ್ನೋದಕ್ಕೋಸ್ಕರ ನಾವು ಈ ಟ್ರಸ್ಟ್ನ ಶುರು ಮಾಡಿದ್ದೇವೆ। ಇದಕ್ಕೆ ನಮಗೆ ಡಾಕ್ಟರ್ ಬಾಬು ಕೃಷ್ಣಮೂರ್ತಿ ಸರ್ ಅವರ ಆಶೀರ್ವಾದ ಇರಬೇಕು ಅಂತ ಕೇಳ್ತೀನಿ। ಹರಿ ಓಂ, ನಾನು ಸುಭಾಷ್ ಅಂತ, ಆಜಾದ್ ಸೇನೆಯ ಸಂಸ್ಥಾಪಕ। ಸುಮಾರು 17 ಹಿಂದೆ ಆಜಾದ್ ಸೇನೆ ಎಂಬ ಒಂದು ಸಂಘಟನೆಯನ್ನು ಸ್ಥಾಪನೆ ಮಾಡಿದ್ದೀವಿ। ಅದು ಅದಕ್ಕೆ ಮೂಲ ಪ್ರೇರಕ ಶಕ್ತಿ, ಆಜಾದ್ ಸೇನೆಯನ್ನು ಮಾಡೋದಕ್ಕೆ ಮೂಲ ಪ್ರೇರಕ ಶಕ್ತಿ, ಜೊತೆಗೆ ಚಂದ್ರಶೇಖರ್ ಆಜಾದ್ ಸೇವಾ ಟ್ರಸ್ಟ್ನ ಸ್ಥಾಪನೆ ಮಾಡೋಕ್ಕೆ ನಮಗೆ ಆಶೀರ್ವಾದ ಪ್ರೇರಕ ಶಕ್ತಿ ಎಲ್ಲವೂ ಡಾಕ್ಟರ್ ಬಾಬು ಕೃಷ್ಣಮೂರ್ತಿಯವರು। ನಮಗೂ ಕೂಡ ಚಂದ್ರಶೇಖರ್ ಆಜಾದ್ ಬಗ್ಗೆ ಅಲ್ಪ ಸ್ವಲ್ಪ ಗೊತ್ತಿತ್ತು, ಇವರು ಯಾವತ್ತು ಭೇಟಿ ಮಾಡಬೇಕನ್ನೋ ಒಂದು ತವಕದಲ್ಲಿದ್ದೆ, ಒಂದು ಪುಣ್ಯ, ಒಂದು ಸಂದರ್ಭದಲ್ಲಿ ಅವರು ಭೇಟಿ ಮಾಡುವ ಅವಕಾಶ ಸಿಕ್ತು। ಈಗ ಏನಾಗಿದೆ ಅಂದರೆ ನಮಗೆ ಅಜಯ್ ಎಂಬ ಬುಕ್ ಒಂದು ನಮಗೆ ಭಗವದ್ಗೀತೆ ಥರ, ಭಗವದ್ಗೀತೆ ಯಾವ ರೀತಿ ಅಂತಂದರೆ ಭಗವದ್ಗೀತೆನೆ ಇವತ್ತು ನೀವು ಓದಿದಾಗ ಒಂದು ಅರ್ಥ ಬರುತ್ತೆ, ನಾಳೆ ಓದಿದಾಗ ಇನ್ನೊಂದು ಅರ್ಥ ಬರುತ್ತೆ, ಒಂದು ತಿಂಗಳು ಹೋದ್ಮೇಲೆ ಇನ್ನೊಂದು ಅರ್ಥ ಬರುತ್ತೆ। ಅದೇ ರೀತಿ ಅಜಯ ಬುಕ್ ಕೂಡ ನನಗೆ ದಿನಕ್ಕೊಂದು ನನಗೊಂದು ಹೊಸ ಹೊಸ ಒಂದು ನನಗೆ ಇನ್ಸ್ಪಿರೇಷನ್, ಹೊಸ ಹೊಸ ನನಗೊಂದು ಒಂದು ಅವರ ಆಶೀರ್ವಾದದಿಂದ ಏನಾದ್ರು ಒಂದು ಮಾಡಬೇಕನ್ನೋ ಒಂದು ತವಕದಿಂದ ಇವತ್ತು ನನಗೆ ಓಡಾಡ್ತಿದ್ವಿ। ನಾವೇನು ಮಾಡಿಲ್ಲ ಅಂದ್ರೆ ನಮ್ಮ ದೇಶಕ್ಕೆ ನಿಜವಾಗಲೂ ಯಾರು ಸ್ವಾತಂತ್ರ್ಯ ಹೋರಾಟ ಮಾಡಿದರು ಅನ್ನೋದನ್ನು ತಿಳಿಯುವಂಥ ನಮಗೆ ಅವಕಾಶ ಕಲ್ಪಿಸಿಕೊಟ್ಟಿದೆ ಅಜಯ ಬುಕ್ ಏನು ದೇವರು ರುದಿರಾಭಿಷೇಕ ಕೂಡ ಸ್ವಲ್ಪ ಓದಿದ್ದೆ ನಾನು, ಕಂಪ್ಲೀಟ್ ಓದಿಲ್ಲ, ಬಟ್ ಅಜಯ ಬುಕ್ಕನ್ನು ನಾನೊಂದು ಇಲ್ಲಿವರೆಗೂ 100 ಓದಿರ್ಬೋದು। ಈ ಒಂದು ಬುಕ್ಕು ಒಂದು ಪ್ರೇರಕ ಶಕ್ತಿಯಿಂದಲೇ ಡಾಕ್ಟರ್ ನಮ್ಮ ಗುರುಗಳಾದ ಡಾಕ್ಟರ್ ಬಾಬು ಕೃಷ್ಣಮೂರ್ತಿಯವರು ಅವರ ಎದುರು ನಿಲ್ಲುವಂಥ ಅರ್ಹತೆ ಕೊಡೋದು ನನಗೆಲ್ಲ, ನಾನು ತುಂಬ ಚಿಕ್ಕವನವರಲ್ಲ ಅವರ ಒಂದು ಪ್ರತಿಭೆಗೆ, ಅವರು ಯಾವ ರೀತಿ ಮಾಡ್ತಾರೆ, ಚಂದ್ರಶೇಖರ್ ಆಜಾದ್ ಜೊತೆ ಯಾರೆಲ್ಲ ಇದ್ರ ಅವರೆಲ್ಲ ಕರ್ಕೊಂಬಂದು ಬ್ಯಾಂಗ್ಳೂರಲ್ಲಿ ಅಂಥ ಒಂದು ಬುಕ್ಕನ್ನು ಬಿಡುಗಡೆ ಮಾಡ್ತಾರೆ ಅಂದರೆ ಅವರಂಥ ಪುಣ್ಯವಂತರು ನಾವಲ್ಲ। ಯಾಕೆಂತಂದರೆ ಚಂದ್ರಶೇಖರ್ ಆಜಾದ್ ಯಾರ ಜೊತೆ ಓಡಾಡ್ತಿದ್ರೆ ಅವರೆಲ್ಲ ಕರ್ಕೊಂಬಂದು ಅವ್ರು ಭೇಟಿ ಮಾಡಿ ಇಡೀ ವರ್ಷಗಟ್ಟಲೆ ಸುತ್ತಾಡಿ ಬುಕ್ಕನ್ನು ಸ್ಟಡಿ ಮಾಡಿ ಬರೀಬೇಕಂದ್ರೆ ಸಾಮಾನ್ಯ ವಿಷಯ ಸಾಧ್ಯನಿಲ್ಲ। ನಾನು ಅಲ್ಪ ಸ್ವಲ್ಪ ಬರೆಯೋದು ನನಗೆ ಇದು ಹೇಳುವಂಥ ವಿಷಯ, ನಮ್ಮ ವ್ಯಾಪ್ತಿ ಮೀರಿದ ವಿಷಯ। ಅಶ್ಫಾಕುಲ್ಲಾ ಖಾನ್ ಅಂತಹ ಮಹಾನ್ ವ್ಯಕ್ತಿ, ನಾವು ಇವತ್ತು ಅಂತೀವಿ ಅವರು ಧರ್ಮ ಬೇರೆ ಇವರು ಧರ್ಮ ಬೇರೆ ಅಂತೆ,
ಆವತ್ತಿನ ದಿನಗಳಲ್ಲಿ ಅವರು ಮುಖ್ಯ ಇದ್ದಿದ್ದು ಒಂದೇ ಒಂದು ಉದ್ದೇಶ, ನಮ್ಮ ದೇಶ ಸ್ವಾತಂತ್ರ್ಯಗೊಳ್ಳಬೇಕು. ಯಾರೋ ಒಂದು ನಾನು ಉಪವಾಸ ಸತ್ಯಾಗ್ರಹ ಮಾಡ್ತೀನಿ, ಉಪ್ಪಿನ ಸತ್ಯಾಗ್ರಹ ಮಾಡ್ತೀನಿ ಅಂತ ಸ್ವಾತಂತ್ರ್ಯ ಬಂದಿದ್ದು ಅಲ್ಲವೇ ಅಲ್ಲ. ಅದು ನಾನು ಚಿಕ್ಕಂದಿನಿಂದ 5ನೇ ಕ್ಲಾಸಿಂದ ಕೂಡ ಇದನ್ನೇ ಪ್ರತಿಪಾದನೆ ಮಾಡಿದಂಥ ನಾವು ವ್ಯಕ್ತಿಗಳು. ನೇತಾಜಿ ಸುಭಾಷ್ ಚಂದ್ರ ಬೋಸ್ ನಾವು ನೋಡಿದ್ವಿ, ಭಗತ್ ಸಿಂಗ್ನ ನೋಡಿದ್ವಿ, ಸುಖದೇವರ ಆಮೇಲೆ ವಾಸ್ತವ ಭಗವಂತ ಪಡಿಕೆ, ಸಾವರ್ಕರ್, ಇಂಥವರೆಲ್ಲವನ್ನ ನಮಗೆ ಕರ್ನಾಟಕದಲ್ಲಿ ನಾಡಿನಾದ್ಯಂತ ಒಂದು ಪರಿಚಯ ಮಾಡಿದಂಥ ಏಕೈಕ ವ್ಯಕ್ತಿ ನಮಗೆ ಗುರುಗಳಾದ ಡಾಕ್ಟರ್ ಬಾಬು ಕೃಷ್ಣಮೂರ್ತಿಯವರು. ಅದಲ್ಲದೆ ಹಿಂದಿಯಲ್ಲಿ ಒಂದು ಸಿನಿಮಾ ಆಯಿತು ಸಹೀದ್ ಅಂತ, ಅದು ಚಂದ್ರಶೇಖರ್ ಆಜಾದ್ ಕುರಿತಂತಹ ಒಂದು ಸಿನಿಮಾ. ಆ ಒಂದು ಸಿನಿಮಾಕ್ಕೂ ಕೂಡ ಡಾಕ್ಟರ್ ಬಾಬು ಕೃಷ್ಣಮೂರ್ತಿಯವರು ಸರ್ ಅವರು ಕೂಡ ಅದಕ್ಕೊಂದು ಇವರ ಒಂದು ಬೆಂಬಲ ತಗೊಂಡಿದ್ದಾರೆ. ಏನಕ್ಕೆ ಅಂದರೆ ಬಾಂಬೆಯಲ್ಲಿ ದೊಡ್ಡ ದೊಡ್ಡ ರೈತರು ಇದ್ದಾರೆ, ಆದರೆ ಇವರಷ್ಟು ಕ್ರಾಂತಿಕಾರಿಗಳನ್ನು ಸ್ಟಡಿ ಮಾಡಿ ಅವರ ಪೂರ್ವಾಪರ ವಿಚಾರಣೆ ಮಾಡಿ ಅವರ ಮನೆ ನೋಡಿ ಅವರೆಲ್ಲವನ್ನು ಸ್ಟಡಿ ಮಾಡಿ ಒಂದು ಬರೆದಂಥ ಏಕೈಕ ವ್ಯಕ್ತಿ ಡಾಕ್ಟರ್ ಬಾಬು ಕೃಷ್ಣಮೂರ್ತಿ ಅವರು, ನಮ್ಮ ಗುರುಗಳವರು. ಅವರನ್ನು ಒಂದು ಸ್ಟಡಿ ಮಾಡಿ ಇವರ ಮುಖಾಂತರನೇ ಅವನು ಸೈಡ್ ಪಿಕ್ಚರ್ಗೆ ಇವರನ್ನೆಲ್ಲ ಸಲಹೆ ಸೂಚನೆಯನ್ನು ಕೇಳ್ತಾರೆ. ಪತ್ರಕರ್ತರಾಗಿ ಇವರು ಕೆಲಸ ಮಾಡಿದ್ದಾರೆ, ಎಲ್ಲವನ್ನು ಮಾಡಿ ಒಂದು ಮನುಷ್ಯನಾಗಿ ಯಾವ ರೀತಿ ಇರಬೇಕು, ಮನುಷ್ಯನಾಗಿ ನಾನು ಏನು ಮಾಡಬೇಕು ಅನ್ನೋದನ್ನು ತೋರಿಸ್ಕೊಟ್ಟಂಥ ಮಹಾನ್ ವ್ಯಕ್ತಿ ಡಾಕ್ಟರ್ ಬಾಬು ಕೃಷ್ಣಮೂರ್ತಿಯವರು. ಅದಕ್ಕಾಗಿ ನಾ ಅಜಾಸ್ಯನ ಒಂದು ಟ್ಯಾಗ್ ಲೈನ್ ಇದೆ, ಮಣ್ಣಿನ ಋಣ ತೀರಿಸಲು ಅಂತ. ನಾವು ಮಣ್ಣಿನ ಋಣ ತೀರಿಸೋಕ್ಕೆ ಒಂದು ಪ್ರಯತ್ನ ಮಾಡ್ತೀವಿ, ಅದಕ್ಕೆಲ್ಲವೂ ನಮಗೆ ಆಶೀರ್ವಾದ ಅವ್ರದ್ದು ಬೇಕು. ಮುಂದಿನ ದಿನಗಳಲ್ಲಿ ನಾವೊಂದು ಸ್ಕೂಲ್ ಮಾಡಬೇಕು ಅಂತ ಒಂದು ಪ್ರಯತ್ನ ನಡೀತಿದೆ. ನಾನು ಆಲ್ರೆಡಿ ಈಗ ನಾನು ಬಾಬು ಕೃಷ್ಣಮೂರ್ತಿ ಸರ್ ಹತ್ರ ಮಾತಾಡಿದ್ದೀನಿ, ಸ್ವಲ್ಪ ಜಾಗರೂಕತೆಯಿಂದ ಮಾಡಬೇಕು ಅಂತ ನಾನು ಸಲಹೆ ಕೊಟ್ಟಿದ್ದಾರೆ. ಖಂಡಿತವಾಗಿ ಮಾಡ್ತೀವಿ ಅದನ್ನು. ಏನಕ್ಕೆ ಅದು ಕೂಡ ಆಜಾದ್ ಹೆಸರಲ್ಲೇ ಆಗುತ್ತೆ ಅನ್ನೋದಕ್ಕೆ ನಾವು ಹೆಮ್ಮೆ ಪಡ್ತೀವಿ. ಅದಕ್ಕೆ ಅದಲ್ಲದೆ ಇನ್ನೊಂದು ವಿಷಯ, ಇವತ್ತು ಇವತ್ತು ಸಹೀದ್ ದಿನ, ಇವತ್ತು ಹುತಾತ್ಮ ದಿನ, ಇವತ್ತು ಬಲಿದಾನಗೈದ ದಿನ, ಭಗತ್ ಸಿಂಗ್, ಸುಖದೇವ್, ರಾಜಗುರು ಬಲಿದಾನಗೈದ ದಿನ ಅಂತ ನನಗೆ ಗೊತ್ತಿರಲಿಲ್ಲ, ನೆನಪಿರಲಿಲ್ಲ. ಅದು ನಿನ್ನೆ ನೈಟ್ ಗೊತ್ತಾಗಿದ್ದು, ಆದರೆ ಆಲ್ರೆಡಿ ಅವ್ರಿಗೆ ನಾನು ಹೇಳಿದ್ದೆ ಏನೋ ಪುಣ್ಯನ ನಮ್ಗೆ ಗೊತ್ತಿಲ್ಲ. ಇವತ್ತೇ ಸಾರನ್ನ ಭೇಟಿ ಮಾಡಿ ಇಂಥ ಒಂದು ಮಾತಾಡುವಂಥ ಅವಕಾಶ ಬಂದಿದೆ ನಮಗೆ. ನಮ್ಮ ಟ್ರಸ್ಟಿಗೆ, ಚಂದ್ರಶೇಖರ್ ಆಜಾದ್ ಸೇವಾ ಟ್ರಸ್ಟಿಗೆ, ಆಜಾದ್ ಸೇನೆಗೆ, ಎಲ್ಲದಕ್ಕೂ ನಮ್ಮ ಬಾಬು ಕೃಷ್ಣಮೂರ್ತಿ ಸಾರ್ ಅವರ ಒಂದು ಆಶೀರ್ವಾದ ಇರಬೇಕು. ಅವರು ಇನ್ನೂ 16 ವರ್ಷ ನಿಜವಾಗಿ ಚೆನ್ನಾಗಿ ಜೀವನ ಮಾಡಬೇಕು, ಅವರ ಆಶೀರ್ವಾದದಿಂದ ಇನ್ನಷ್ಟು ಕೆಲಸ ಮಾಡಬೇಕು. ಎಲ್ಲಕ್ಕಿಂತ ಮುಖ್ಯ ಇನ್ನೊಂದಿದೆ ನಮ್ಮ ತಲೆಯಲ್ಲಿದೆ, ಅದು ಆಲ್ರೆಡಿ ಅವ್ರ ಹತ್ರ ಮಾತಾಡಿದ್ದೀವಿ. ಇಲ್ಲೊಂದು ಬೃಹತ್ ಒಂದು ಸ್ಟ್ಯಾಚ್ಯೂ, ಒಂದು ಪ್ರತಿಮೆಯನ್ನು ಇಲ್ಲಿ ಸ್ಥಾಪನೆ ಮಾಡಬೇಕು ಅಂತ ಇದು 2 ವರ್ಷ ಹಿಂದೆಯೇ ಮಾಡಬೇಕಿತ್ತು. ಆಲ್ರೆಡಿ ಒಂದು ಚಂದ್ರಶೇಖರ್ ಆಜಾದ್ ಬಗ್ಗೆ ಒಂದು 8 ಹಾಡನ್ನು ರೆಡಿ ಮಾಡಿದ್ದೀವಿ, ಭಕ್ತಿಗೀತೆ ರೆಡಿ ಇದೆ. ಅದನ್ನು ಕೂಡ ಈ ಸಾರಿ ನಾವು ಬರೋತಿಗೆ 4ಕ್ಕೆ ಕಾರ್ಯಕ್ರಮ ಇದೆ, ಅದನ್ನು ಅವತ್ತು ಬಿಡುಗಡೆ ಮಾಡ್ತೀವಿ. ಅವರ ಆಶೀರ್ವಾದ ಇರಲಿ ಅಂತ ನಾನು ಬೇಡಿಕೊಳ್ಳುತ್ತಾ ಅವ್ರ ಈ ಮಾತನ್ನು ನಿಲ್ಲಿಸಿ. ಜೈ ಹಿಂದ್. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ನಮ್ಮ ಅನಘವಾಣಿಯನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಬಟನ್ ಒತ್ತಿ.